ಶುಭೋದಯ, ನಮಸ್ಕಾರ. ಈ ದಿನದ ರಾಶಿ ಫಲಗಳು ಮೇಷರಾಶಿ. ಪೂಜಾಧಿಕಾರಿಗಳನ್ನು ನಡೆಸಿ ಧರ್ಮ ಕಾರ್ಯಗಳಿಗೆ ಹಣ ವಿನಿಯೋಗಿಸುತ್ತೀರಿ. ಕಚೇರಿಯಲ್ಲಿ ಸಹವರ್ತಿಗಳೊಂದಿಗೆ ಸ್ನೇಹ ಭಾವದಿಂದ ವರ್ತಿಸಿ ಗಳಿಸಿದ ಹಣ ಒಳ್ಳೆ ಕಾರ್ಯಗಳಿಗೆ ಸಹಾಯವಾಗುತ್ತೆ. ವೃಷಭ ರಾಶಿ, ಎಲ್ಲಾ ಸನ್ನಿವೇಶಗಳು ವಿರೋಧವಾಗಿರೋದ್ರಿಂದ ಮನಸ್ಸಿಗೆ ನಕಾರಾತ್ಮಕ ಯೋಚನೆಗಳು ಬರುತ್ತವೆ. ಪಾಲುದಾರರೊಂದಿಗೆ ಕೇವಲ ಮಾತುಕತೆ ನಡೆಸಿ ಯಾವುದೇ ರೀತಿಯ ಕಾಗದ ಪತ್ರಗಳಿಗೆ ಸಹಿ ಹಾಕಬೇಡಿ. ಮಿಥುನ ರಾಶಿ, ಜನರನ್ನು ಆಕರ್ಷಿಸುವ ಕಲೆಗೆ ನಿಮಗೆ ಕರಗತವಾಗಿದೆ. ಭರವಸೆಯಿಂದ ನಡೆದುಕೊಳ್ಳುತ್ತೀರಿ. ವಿಷಯಗಳನ್ನು ಸಮಗ್ರವಾಗಿ ಅವಲೋಕಿಸಲು ಒಳ್ಳೆ ದಿನ. ಮನೋಭಿಲಾಷೆಗಳು ಪೂರೈಸಲು ವಾಮ ಮಾರ್ಗ ಸರಿಯಲ್ಲ. ಕಟಕ ರಾಶಿ, ದೇವಕೃಪೆ, ಹಿರಿಯರ ಆಶೀರ್ವಾದ, ಎಲ್ಲಾ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರ ಸಿಗುತ್ತೆ. ಗಣನೀಯ ಆದಾಯ ಇದ್ರೂ ಜೊತೆಯಲ್ಲಿ ಮನರಂಜನೆ ಬೈಕಿಂದಾಗಿ ಖರ್ಚುಗಳು ಸಂಭವಿಸುತ್ತವೆ. ಸಿಂಹ ರಾಶಿ, ಖಾಸಗಿ ಬದುಕಿನಲ್ಲಿ ಆಸೆಗಳು ಬಹುಮಟ್ಟಿಗೆ ಈಡೇರೋದ್ರಿಂದ ಹೊಸ ರೂಪು ಮೂಡಲಿದೆ. ನ್ಯಾಯವಾದಿಗಳಿಗೆ ತಮ್ಮ ವೃತ್ತಿಯಿಂದ ಹೆಚ್ಚಿನ ಆದಾಯ ಗಳಿಕೆ ಆಗಲಿದೆ. ರಾಜಕೀಯ ರಂಗದಲ್ಲಿ ಜನಪ್ರಿಯತೆ ಪಡೆಯುತ್ತೀರಿ. ಕನ್ಯಾರಾಶಿ, ಸಲಹೆ ಸೂಚನೆಗಳನ್ನು ಒಪ್ಪುವಂತೆ ವ್ಯಕ್ತಿಯ ಮನಸ್ಸು ಪರಿವರ್ತನೆ ಮಾಡುವಲ್ಲಿ ವಿಫಲರಾಗುತ್ತೀರಿ. ಆದ್ದರಿಂದ ತಿಳಿ ಹೇಳುವ ಜವಾಬ್ದಾರಿ ಈ ದಿನ ಅವಶ್ಯಕ. ಆರೋಗ್ಯ ಉತ್ತಮವಾಗಿರುತ್ತೆ. ತುಲಾರಾಶಿ, ಹಿಂದಿನ ತಪ್ಪುಗಳನ್ನು ತಿದ್ದಿಕೊಂಡು ಸರಿಯಾಗಿ ವ್ಯವಹರಿಸುವುದರಿಂದ ಲಾಭಾಂಶ ವೃದ್ಧಿಯಾಗುತ್ತೆ. ನಿಮ್ಮ ವಾಸಸ್ಥಾನ ಬದಲಾಗುವ ಲಕ್ಷಣಗಳಿವೆ. ಅಧ್ಯಯನ ವಿಷಯಕ್ಕೆ ಇರುವ ಪ್ರಾಮುಖ್ಯತೆ ತಿಳಿಯುತ್ತದೆ. ವೃಶ್ಚಿಕ ರಾಶಿ, ಸಾಮರ್ಥ್ಯ, ದಕ್ಷತೆ ಹಾಗೂ ಸೇವಾ ಮನೋಭಾವಗಳಿಂದಾಗಿ ಸಂಘ ಸಂಸ್ಥೆಯಲ್ಲಿ ಜವಾಬ್ದಾರಿಯುತವಾಗಿರುವ ಹುದ್ದೆಯನ್ನು ನಿಮ್ಮದಾಗಿಸಿಕೊಳ್ಳುತ್ತೀರಿ. ಸತ್ಕಾರ ಸಮಾರಂಭಗಳಲ್ಲಿ ಭಾಗವಹಿಸುತ್ತೀರಿ. ಧನುರಾಶಿ, ಸಾಂಸಾರಿಕ ಸಂಬಂಧದಲ್ಲಿ ಭಿನ್ನಾಭಿಪ್ರಾಯ ಸೃಷ್ಟಿಯಾಗದಂತೆ ಎಚ್ಚರ ವಹಿಸಿ. ವೃತ್ತಿಪರರಿಗೆ ಬಹಳ ದಿನಗಳ ನಿರೀಕ್ಷಿತ ಕಾರ್ಯಕ್ಕೆ ಈ ದಿನ ಸಲಹೆ ಸಿಗುತ್ತದೆ. ವಿವೇಕರಹಿತವಾದ ಕೆಲಸದಲ್ಲಿ ತೊಡಗಿಸಿಕೊಳ್ಳಬೇಡಿ. ಮಕರ ರಾಶಿ, ಅನುಮಾನಕ್ಕೆ ಎಡೆ ಮಾಡಿಕೊಡುವ ವಿಷಯಗಳನ್ನು ಗಂಭೀರವಾಗಿ ತೆಗೆದುಕೊಳ್ಳುತ್ತೀರಿ. ವೃತ್ತಿಯ ಕೆಲಸಗಳಿಗಾಗಿ ಹೆಚ್ಚಿನ ಓಡಾಟ ನಡೆಸಬೇಕಾಗುತ್ತೆ. ಹಣದ ವಿಚಾರದಲ್ಲಿ ಸ್ಥಿರತೆಯ ಬಗ್ಗೆ ಯೋಚನೆ ಮಾಡಿ. ಕುಂಭರಾಶಿ, ಗೃಹ ನಿರ್ಮಾಣ, ನಿವೇಶನ ಖರೀದಿಯ ಕೆಲಸಗಳು ಪ್ರಾರಂಭಿಸಲು ಸಿದ್ಧತೆ ಮಾಡಿಕೊಳ್ಳಬಹುದು. ಹೊಸ ಆಕಾಂಕ್ಷೆಗಳು ಹಾಗೂ ಜೀವನದ ಗುರಿಗಳನ್ನು ಚೆನ್ನಾಗಿ ಅರ್ಥಕೊಳ್ಳುತ್ತೀರಿ. ಇನ್ನು ಕೊನೆಯದಾಗಿ ಮೀನರಾಶಿ, ಉದ್ಯೋಗಸ್ಥ ಮಹಿಳೆಯರಿಗೆ ಈ ದಿನ ಅಧಿಕ ಕೆಲಸದ ಜೊತೆಯಲ್ಲಿ ಹೆಚ್ಚಿನ ಆದಾಯ ಉಂಟಾಗುತ್ತದೆ. ಕುಟುಂಬ ವರ್ಗದವರಲ್ಲಿ ಸುಖ ನೆಮ್ಮದಿ ಇದೆ. ಮಕ್ಕಳು ಮಾಡಿದ ಸಣ್ಣ ಪುಟ್ಟ ತಪ್ಪು ಕ್ಷಮಿಸಬೇಕು. ಹೀಗಿವೆ ದಿನದ ರಾಶಿ ಫಲಗಳು. ಸರ್ವರಿಗೆ ಶುಭವಾಗಲಿ. ಶುಭ ದಿನ. ನಮಸ್ಕಾರ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.